ಮಂಗಳೂರಿನಲ್ಲಿ ದಾಂಡಿಯಾ ನೃತ್ಯವನ್ನ ಇವತ್ತೇ ಏರ್ಪಡಿಸಿದ್ರು ಇದಕ್ಕೆ ವಿ ಎಚ್ ಪಿ ಅವರು ಇವತ್ತು ವಿರೋಧವನ್ನ ಮಾಡುತ್ತಾ ಇದ್ದಾರೆ ಯಾಕೆ ಮಂಗಳೂರಿನ ಹಲವು ಹೋಟೆಲ್ಗಳಲ್ಲಿ ಸಂಜೆ ದಾಂಡಿಯಾ ನೃತ್ಯವನ್ನ ಆಯೋಜಿಸಿದ್ದಾರೆ ಇದರಲ್ಲಿ ಮದ್ಯ ಮತ್ತು ಡ್ರಗ್ಸ್ ಪಾರ್ಟಿ ಬಗ್ಗೆ ಈಗ ದೂರನ್ನ ಕೊಡ್ತಾ ಇದ್ದಾರೆ ಮಂಗಳೂರಿನ ಇಪ್ಪತ್ತ್ ಮೂರು ಕಡೆಗೆ ದಾಂಡಿಯಾ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈಗಾಗಲೇ ಉತ್ತರ ಭಾರತದಿಂದ ದಾಂಡಿಯಾ ಕಲಾವಿದರು ಬಂದಿದ್ದಾರೆ ಸೊ ಈ ನೃತ್ಯವಂತ ನೆಪ ಇಟ್ಟುಕೊಂಡು ಡ್ರಗ್ಸ್ ಮಾದಕ ದ್ರವ್ಯ ಮದ್ಯಪಾನ ಮಾಡಿ ನೃತ್ಯವನ್ನ ಮಾಡುತ್ತಾರೆ ಅನ್ನುವಂತ ಆರೋಪ ಈಗ ಮಾಡುತ್ತಾ ಇದ್ದಾರೆ ನವರಾತ್ರಿಯ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ದಾಂಡಿಯಾ ನೃತ್ಯ ಪ್ರದರ್ಶನ ಮಾಡಲಿಕ್ಕೆ ಈ ಬಾರಿ ಹೊಸತಾಗಿ ಆಯೋಜನೆ ಆಗಿರುವಂಥದ್ದು ಸುಮಾರು ನಗರದ ಇಪ್ಪತ್ತ್ಮೂರು ಕಡೆಗಳಲ್ಲಿ ಈ ರೀತಿಯಾದಂಥ ದಾಂಡಿಯಾ ನೃತ್ಯ ಆಗುತ್ತೆ ಇದಕ್ಕೆ ಉತ್ತರ ಪ್ರದೇಶದ ದಾಂಡಿಯಾ ನೃತ್ಯಗಾರರು ಈಗಾಗಲೇ ಮಂಗಳೂರಿಗೆ ಬಂದು ಬೀಡುಬಿಟ್ಟಿರುವಂಥದ್ದು ಸುಮಾರು ನಾಲ್ಕು ದಿನಗಳ ಕಾಲ ಇದು ವಿವಿಧ ಕಡೆಗಳಲ್ಲಿ ನಡೆಯುತ್ತೆ ಆದರೆ ಇದರಲ್ಲಿ ಈ ಒಂದು ರಾತ್ರಿ ವೇಳೆ ನಡೆಯುವಂಥ ಈ ಒಂದು ದಾಂಡಿಯಾ ನೃತ್ಯದಲ್ಲಿ ಸಾಕಷ್ಟು ಅವ್ಯವಹಾರಗಳಾಗುತ್ತೆ ಅದರಲ್ಲಿ ಗಾಂಜಾ ಸೇವನೆ ಆಗುತ್ತೆ ಇತರೆ ಮಾದಕ ದ್ರವ್ಯಗಳ ಸೇವನೆ ಆಗುತ್ತೆ ಅನ್ನುವಂಥ ಆರೋಪವನ್ನು ಈಗ ವಿ ಎಚ್ ಪಿ ಮುಂದಿಟ್ಟಿರುವಂಥದ್ದು ಹೀಗಾಗಿ ಇದನ್ನು ಖಂಡಿತವಾಗಿ ನಿಲ್ಲಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಪೊಲೀಸ್ ಆಯುಕ್ತರಿಗೆ ವಿ ಎಚ್ ಪಿ ಮನವಿಯನ್ನು ಕೊಟ್ಟಿದ್ದೆ ಹೀಗಾಗಿ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಿ ಎಚ್ ಪಿ ಮುಖಂಡರಾಗಿರುವಂಥ ಪ್ರದೀಪ್ ಸರಿಪಲ್ಲ ಅವರು ನಮ್ಮ ಜೊತೆ ಇದ್ದಾರೆ ನಿಮ್ಮ ವಿರೋಧ ಈ ನವರಾತ್ರಿಯ ಸಂದರ್ಭದಲ್ಲಿ ದಾಂಡಿಯಾ ನೃತ್ಯ ಉತ್ತರ ಭಾರತದಲ್ಲಿ ಎಲ್ಲ ಕಡೆಗಳಲ್ಲಿ ನಡೀತದೆ ಆದರೆ ಈ ಈ ಬಾರಿ ಹೊಸತಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಮಂಗಳೂರಿನಲ್ಲಿ ನಡೆಸಬೇಕು ಅನ್ನುವಂಥ ಪ್ರಯತ್ನಗಳಾಗ್ತಾ ಇದೆ ಯಾಕೆ ನಿಮ್ಮ ವಿರೋಧ ನೋಡಿ ದಾಂಡಿಯಾ ನೃತ್ಯ ಅನ್ನತಕ್ಕಂಥದ್ದು ಜಗನ್ಮಾತೆ ದೇವಿಯ ಆರಾಧನೆ ಮಾಡೋದದು ಅಲ್ಲಿ ದೇವಿಯ ಮೂರ್ತಿಗಳ ಪ್ರತಿಷ್ಠಾಪನೆ ಫೋಟೋ ಬಿಂಬ ಪ್ರತಿಷ್ಠಾಪನೆ ಮಾಡಿ ಆಕೆಯ ಲೀಲಾ ವಿನೋದ ಆ ಸಂಗೀತಕ್ಕೆ ನೃತ್ಯ ಮಾಡೋದು ಇದು ಉತ್ತರ ಭಾರತ ಗುಜರಾತಿ ಸಮಾಜಗಳೆಲ್ಲ ಮಾಡ್ತಾರೆ ಆದರೆ ಇಷ್ಟು ವರ್ಷಗಳಿಂದ ಕೂಡ ರಾಜಸ್ಥಾನ ಸಮಾಜ ಇರ್ಬೋದು ಗುಜರಾತಿ ಸಮಾಜ ಇರ್ಬೋದು ಅಥವಾ ನಮ್ಮ ಉಚ್ಚಿಲ ದೇವಸ್ಥಾನದಲ್ಲಾಯಿತು ಅಥವಾ ನಮ್ಮ ಜೋಗಿ ಮಠ ಆಗ್ತಾ ಆಗ್ತಾಯಿದೆ ಇಂತಹ ಕಾರ್ಯಕ್ರಮಕ್ಕೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಮ್ಮ ಆಕ್ಷೇಪ ಇಲ್ಲ ವಿರೋಧ ಇಲ್ಲ ಇಂತಹ ಕಾರ್ಯಕ್ರಮಗಳು ಧಾರ್ಮಿಕವಾಗಿ ನಡೆಯೋ ಕಾರ್ಯಕ್ರಮ ಹೆಚ್ಚು ಚೆನ್ನಾಗಿ ಅದಕ್ಕೆ ತೊಂದರೆ ಏನಿಲ್ಲ ಆದರೆ ಈ ದಾಂಡಿಯ ಹೆಸರಿನಲ್ಲಿ ಮಾಲ್ಗಳಲ್ಲಿ ಪಬ್ಗಳಲ್ಲಿ ಅದನ್ನು ಆಯೋಜನೆ ಮಾಡಿಕೊಂಡು ಟಿಕೆಟ್ ಮಾಡಿಕೊಂಡು ಸ್ಟ್ಯಾಗ್ ಎಂಟ್ರಿ ಕಪಲ್ ಎಂಟ್ರಿ ಆಮೇಲೆ ಅಲ್ಲಿ ಮಾದಕ ದ್ರವ್ಯಗಳನ್ನು ಸೇವನೆ ಮಾಡಿಕೊಂಡು ಡಿ ಜೆ ಹಾಕ್ಕೊಂಡು ಅದು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಕಾರ್ಯಕ್ರಮ ಹಾಗಾಗಿ ಧಾರ್ಮಿಕ ನವರಾತ್ರಿ ಹೆಸರಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆ ದೇವಿ ಹೆಸರಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಡೆಸಬಾರ್ದು ಅನ್ನತಕ್ಕಂಥದ್ದು ಹಾಗಾಗಿ ಕಳೆದ ಬಾರಿ ಕೂಡ ಪೋಷಕರು ನಮಗೆ ಒಂದು ಮನವಿಗಳನ್ನು ಮಾಡಿದರು ಕಾಂಜ ಸೇವನೆ ನಡೆಯುತ್ತದೆ ಅಲ್ಲಿ ಮಾದಕ ದ್ರವ್ಯಗಳು ನಡೆಯುತ್ತದೆ ಹಾಗಾಗಿ ಇಂಥ ಕಾರ್ಯಕ್ರಮಕ್ಕೆ ನೀವು ಧ್ವನಿ ಎತ್ತಬೇಕು ಅಂತ ಕಳೆದ ಬಾರಿ ಕೂಡ ನಮ್ಮ ಅನೇಕ ಬಾರಿ ಪೋಷಕರು ಹೇಳಿದರು ಹಾಗಾಗಿ ನಾವು ದುರ್ಗಾ ವಾಹಿನಿಯ ಮೂಲಕ ಪೊಲೀಸ್ ಕಮಿಷನರ್ಗೆ ಮನವಿಯನ್ನು ಮಾಡಿದ್ದೀವಿ ಇಂತಹ ಕಾರ್ಯ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕಾರ್ಯಕ್ರಮಕ್ಕೆ ಯಾವುದಕ್ಕೂ ಅನುಮತಿ ನೀಡಬಾರ್ದು ಅನ್ನೋದು ಮನವಿಯನ್ನು ಮಾಡಿದ್ದೀವಿ ಅವರು ಕೂಡ ನಮಗೆ ಸ್ಪಂದನವನ್ನು ಕೊಟ್ಟಿದ್ದಾರೆ ಅಂತಹ ಕಾರ್ಯಕ್ರಮ ನಡೆಸುವುದಿಲ್ಲ ಧಾರ್ಮಿಕ ಕಾರ್ಯಕ್ರಮ ನಡೆದು ನಡೆಯುವುದಕ್ಕೆ ನಮ್ದೇನು ಆಕ್ಷೇಪ ಇಲ್ಲ ಅಂದರೆ ಈ ದಾಂಡಿಯ ಇದು ಒಂಥರ ಡಿಜೆ ಪಬ್ಗಳಲ್ಲಿ ಮಾಡುವಂಥ ಡಿ ಜೆ ಕಾರ್ಯಕ್ರಮದ ತರ ನಡೀತಾ ಅನ್ನುವಂಥದ್ದು ನಿಮ್ಮ ಆರಂಭ ಹೌದು ಹೌದು ಖಂಡಿತವಾಗಿ ಅದು ಆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಒಳಗೆ ಎಂಟ್ರಿಗೆ ಕಪಲ್ ಎಂಟ್ರಿ ಏನದು ಅಥವಾ ಸ್ಟ್ಯಾಗ್ ಎಂಟ್ರಿ ಏನು ಆ ಸ್ಟ್ಯಾಗ್ ಎಂಟ್ರಿಗೆ ಒಂದು ಬಿಯರ್ ಅಂತೆ ಕಪಲ್ ಎಂಟ್ರಿಗೆ ಬಿಯರ್ ಅಂತೆ ಇಂಥದ್ದು ಏನು ಕಾರ್ಯಕ್ರಮ ನಡೆಯುತ್ತೆ ಇದು ಡಿ ಜೆ ಅಲ್ಲಿ ಡಿ ಜೆ ಹಾಕ್ಕೊಂಡು ಕುಣಿಯೋದು ದಾಂಡಿಯ ಕಾರ್ಯಕ್ರಮ ಆಗುತ್ತಾ ಅದು ಧಾರ್ಮಿಕ ಕಾರ್ಯಕ್ರಮ ಆಗುತ್ತಾ ಆ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದು ಯಾರೇ ಮಾಡಲಿ ಅಳಗೊಳ ಒಳಗಡೆ ಯಾರಿಗೆ ಎಂಟ್ರಿ ಕೊಡಲಿ ಇಲ್ಲಿ ಹಿಂದೂಗಳು ಮಾಡಿದ್ರು ತಪ್ಪೇ ಅಥವಾ ಅನ್ಯ ಧರ್ಮೀಯರು ಮಾಡಿದ್ರು ತಪ್ಪೆ ಯಾರಿಗೂ ಕೂಡ ಇಂತಹ ಇಂತಹ ಕಾರ್ಯಕ್ರಮಕ್ಕೆ ನಮ್ಮ ದೇವಿಯ ಹೆಸರಿನಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಕಾರ್ಯಕ್ರಮಕ್ಕೆ ಯಾರಿಗೂ ಕೂಡ ಅನುಮತಿಯನ್ನು ನೀಡಬಾರ್ದು ಅಂತ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ದಾಂಡ್ಯದ ಮುಖಾಂತರ ಅನ್ಯ ಧರ್ಮೀಯರು ಬರ್ತಾರೆ ಯುವತಿಯರು ಈಗ ಬೇರೆ ರೀತಿಯ ಡಿ ಜೆ ಪಾರ್ಟಿಗಳಲ್ಲಿ ಅಶ್ಲೀಲವಾಗಿ ವರ್ತನೆ ಮಾಡ್ತಾರೆ ಅಂಥದ್ದು ಆಗುತ್ತೆ ಅನ್ನುವಂಥ ಏನೋ ಮುನ್ಸೂಚನೆ ಇಲ್ಲ ಹೌದು ಖಂಡಿತ ಇದೆ ಖಂಡಿತ ಇದೆ ಮೂರ್ತಿ ಪೂಜೆಯನ್ನು ಒಪ್ಪದಿರೋರು ಮೂರ್ತಿ ಪೂಜೆಯನ್ನು ವಿರೋಧ ಮಾಡುವವರು ಇಂಥ ಕಾರ್ಯಕ್ರಮಗಳಲ್ಲಿ ಬರ್ತಾರೆ ಬರುವ ಉದ್ದೇಶ ಅವ್ರದ್ದು ಬರೀ ಲವ್ ಇರುತ್ತೆ ಹಾಗಾಗಿ ನಾವೇ ಅಂತಹ ಕಾರ್ಯಕ್ರಮಕ್ಕೆ ಆಸ್ಪದ ಕೊಟ್ಟಾಗತ್ತೆ ಅದು ಅಲ್ಲದೆ ಅಲ್ಲಿ ಅಸಂಬದ್ಧವಾಗಿ ಕುಣಿಯೋದು ಆ ದೇವಿಯ ಹೆಸರಿನಲ್ಲಿ ಅಸಂಬದ್ಧವಾಗಿ ಕುಣಿಯೋದು ಮಾದಕ ದ್ರವ್ಯಗಳನ್ನು ಸೇವನೆ ಮಾಡೋದು ಖಂಡಿತವಾಗಿ ಇದು ಧಾರ್ಮಿಕ ಭಾವನೆಗೆ ವಿರೋಧನೆ ಹಾಗಾಗಿ ಇಂಥ ಕಾರ್ಯಕ್ರಮಗಳಲ್ಲೂ ಎಲ್ಲೂ ನಡೆಸಬಾರ್ದು ಅದಕ್ಕೆ ನಮ್ಮ ಖಂಡಿತ ವಿರೋಧ ಇದೆ ನಿಮ್ಮ ವಿರೋಧ ಜೊತೆಗೆ ನೀವು ಪೊಲೀಸರಿಗೆ ಕೊಟ್ಟಿರುವಂಥ ಮನವಿ ಇದರ ಹಿನ್ನೆಲೆಯಲ್ಲೂ ಇದನ್ನು ಮೀರಿ ಏನಾದರೂ ಮಾಡಿದರೆ ಇವತ್ತು ಅಥವಾ ನಾಳೆ ಏನಾದರೂ ಈ ದಾಂಡ್ಯ ನೃತ್ಯಗಳ ಆಯೋಜನೆಗೊಂಡ್ರೆ ಮುಂದೆ ಏನು ನಿಮ್ಮ ಹೆಜ್ಜೆ ನೋಡಿ ಧಾರ್ಮಿಕ ಹೆಸರಿನಲ್ಲಿ ಧಾರ್ಮಿಕ ವಿಡಂಬನೆ ಅಥವಾ ಧಾರ್ಮಿಕ ಧಕ್ಕೆ ತರುವಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಖಂಡಿತ ಪೊಲೀಸ್ ಇಲಾಖೆ ಬಿಡೋದಲ್ಲ ಅಂತಕ್ಕಂಥದ್ದು ನಮಗೆ ಭರವಸೆ ಇದೆ ಧಾರ್ಮಿಕವಾಗಿ ನಡೆಯುವ ಕಾರ್ಯಕ್ರಮಗಳಲ್ಲಿ ದೇವಿಯ ನೃತ್ಯ ನಡೆಯುತ್ತೆ ಖಂಡಿತವಾಗಿ ನೃತ್ಯ ನಡೆಯುವುದಕ್ಕೆ ನಂದಿ ನಮ್ದೇನು ಆಕ್ಷೇಪ ಇಲ್ಲ ಅದು ಬಿಟ್ಟು ಮಾದಕ ದ್ರವ್ಯ ಸೇವನೆ ಇಂತಹ ಕಾರ್ಯಕ್ರಮಗಳಿಗೆ ಅವಕಾಶ ಕೊಟ್ಟರೆ ಅದನ್ನು ಪ್ರತಿಭಟ ಕಾನೂನು ಪ್ರಕಾರವಾಗಿ ಪ್ರತಿಭಟಿಸುವ ಕೆಲಸವನ್ನು ನಾವು ಮಾಡ್ತೇವೆ ಓಕೆ ಇದು ವಿ ಎಚ್ ಪಿ ಮುಖಂಡರಾಗಿರುವಂಥ ಪ್ರದೀಪ್ ಸರಿಪಾಲ್ರವರ ಮಾತು ಅವರು ಹೇಳಿರುವ ಪ್ರಕಾರ ಈ ರೀತಿಯಾಗಿ ದಾಂಡ್ಯ ನೃತ್ಯದ ಮೂಲಕ ಅಶ್ಲೀಲವಾದಂಥ ಅಥವಾ ಗಾಂಜೆ ಸೇವನೆ ಮಾಡುವಂಥ ಕೆಲಸಗಳೇನಿದೆ ಇದನ್ನು ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಇದನ್ನು ಕಾನೂನು ಮುಖಾಂತರವಾಗಿ ಹೋರಾಟ ಮಾಡ್ತೇವೆ ಈ ಮೂಲಕ ಪೊಲೀಸರಿಗೂ ಸೂಚನೆಯನ್ನು ಕೊಟ್ಟಿದ್ದೆ ಅವರಲ್ಲಿ ಮನವಿಯನ್ನು ಮಾಡಿದೆ ಅನ್ನುವಂಥದ್ದನ್ನು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ಪುಳಿ ಪಬ್ಲಿಕ್ ಟಿ ವಿ ಮಂಗಳೂರು